ರೂಪ ಮನೆಯವರ ವಿಚಾರ ಏನಾದರೂ ಗೊತ್ತಾಯ್ತಾ? ಇಲ್ಲ ಯಶು, ಅವಳಿಗೆ ಗೊತ್ತಿರೋರನ್ನೆಲ್ಲ ವಿಚಾರಿಸಾಯಿತು. ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಿರೋ ಅಡ್ರೆಸ್ಸಲ್ಲಿ ಅವಳು ಚಿಕ್ಕಮ್ಮ ಚಿಕ್ಕಪ್ಪ ಇದ್ದಾರಂತೆ. ಅವರು ಮಾತಾಡೋದು ಗೊತ್ತಿಲ್ವಂತೆ, ಏನೇ ಇದ್ರು ಕೋರ್ಟಲ್ಲಿ ಮಾತಾಡೋಣ ಅಂತ ಹೇಳ್ತಿದ್ದಾರಂತೆ. ನೋಡೋಣ, ಒಂದೆರಡು ಇಯರಿಂಗ್ ಆದಮೇಲೆ ಮತ್ತೆ ಬೇಲ್ ಪಡೆಯೋ ಅವಕಾಶ ಇದೆಯಂತೆ. ಹೇಗೋ ಗಿರ್ಜಕ್ಕೆ ಹೋಗಿದಾರಲ್ಲ. ನಮ್ಮ ಹಣೆಯಲ್ಲಿ ಇನ್ನೂ ಏನೇನು ಅನುಭವಿಸ್ಬೇಕು ಅಂತ ಬರೆದಿದ್ಯೋ? ನನಗಂತೂ ಈ ಮನೆಯಲ್ಲಿರೋದಕ್ಕೆ ಅಸಹ್ಯ ಆಗ್ತಿದೆ. ಮನೆಗೆ ಸೇರ್ಬೇಕಾದವರೆಲ್ಲ ಜೈಲ್ ಸೇರ್ತಿದ್ದಾರೆ. ಯಾವ್ಯಾವುದು ಅನಿಷ್ಟಗಳೆಲ್ಲ ಮನೆಗೆ ಬಂದು ಸೇರ್ಕೊಳ್ತಿವೆ. ಈ ದೇವ್ಗೆ ಬಂದ ಮೇಲಂತೂ ನನಗೆ ಹುಚ್ಚ ಹಿಡ್ದಾಗ ಆಗ್ತಿದೆ. ಅವಳ ಉದ್ದೇಶ ಏನಿರ್ಬೋದು ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ದೇವ್ಗೆ ಸುಮ್ಮನೆ ಬಂದಿಲ್ಲ ರಘು, ಮಗು ಒಂದು ನೆಪ ಅಷ್ಟೆ, ಬೇರೇನೋ ಮನಸ್ಸಲ್ಲಿ ಇಟ್ಕೊಂಡು ಬಂದಿದ್ದಾಳೆ. ವಿಟಮಿನ್ ಪ್ರೋಟೀನ್ ಯುಕ್ತ ಹಾರ್ಲಿಕ್ಸ್ ನಿಮ್ಮ ಆರೋಗ್ಯಕ್ಕಾಗಿ ಮತ್ತು ಮಗುವಿನ ಆರೋಗ್ಯಕ್ಕಾಗಿ. ಬಸ್ರಿ ಹೆಂಗಸರಿಗೆ ಹಾರ್ಲಿಕ್ಸ್ ತುಂಬಾ ಒಳ್ಳೇದು ಅಂತ ನೀವು ಮಾತ್ರ ಅಲ್ಲ, ಡಾಕ್ಟರ್ ಕೂಡ ಹೇಳ್ತಾರೆ. ತಗೊಳ್ಳಿ. ದಯವಿಟ್ಟು ಎಸಿಬೇಡಿ, ಇದು ಗ್ಲಾಸು, ನಿಮ್ ಕಾಲ್ಗೆ ಚುಚ್ಕೊಳುತ್ತೆ. ಈ ಸ್ಥಿತಿಲೇ ಗಾಯ ಮಾಡ್ಕೊಳ್ಳೋದು ಸರಿಯಲ್ಲ ಅಲ್ವಾ? ಅದೇನೋ ನನ್ನ ಉದ್ದೇಶದ ಬಗ್ಗೆ ಹೇಳ್ತಾ ಇದ್ರಿ. ಏನು ಉದ್ದೇಶ ಅಂತ ಹೇಳ? ನಿಮ್ ಗಂಡ ನನಗೆ ಬಾಳ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು, ಅದಕ್ಕೆ ಬಂದೆ. ಪ್ಲೀಸ್ ಯಶೋದಾ, ನಾನು ಇನ್ನೂ ನಿಮ್ಗೆ ಪೂರ್ತಿ ವಿಷಯನೇ ಹೇಳಿಲ್ಲ, ಅಷ್ಟರಲ್ಲೇ ನೀವು ಇಮೋಷನಲ್ ಸೀನ್ ಶುರು ಮಾಡಿದ್ರೆ ಎಲ್ಲಿದ್ದೆ ನಾನು? ಹಾ, ಪ್ರಾಮಿಸ್ ಮಾಡಿದ್ದೆ, ಅದಕ್ಕೆ ಬಂದೆ ಅಂತ ನೀವು ಅಂದ್ಕೊಂಡಿದ್ರೆ ಅದು ಖಂಡಿತ ತಪ್ಪು. ನನಗೆ ಆ ಉದ್ದೇಶ ಲವ್ಲೇಶವೂ ಇಲ್ಲ. ಯಾಕೆ ಇಷ್ಟೊಂದು ಅನುಮಾನದಲ್ಲಿ ಉಸಿರಾಡ್ತೀರಿ? ನಿಮ್ಮ ಮನೆ, ನಿಮ್ಮ ಆಸ್ತಿ, ನಿಮ್ಮ ಗಂಡ, ನಿಮ್ಮ ಸುಖ, ಇದ್ಯಾವುದ್ರಲ್ಲೂ ನನಗೆ ಪಾಲು ಬೇಕಿಲ್ಲ ಯಶೋದಾ.